नमस्कार वीक्षकरे अमोघवार्तेगे स्वागत नानु भूमिका गांधी ई होत्तिन अपडेट्स श्रीदेवि पदवी कॉलेजु मत्तु श्रीदेवि स्नातकोत्तर केंद्रद वतियिंद श्री आगमन 2022 स्वागत समारंभवन्नु श्रीदेवि वैद्यकीय महाविद्यालय मत्तु संशोधना आस्पत्रेय ऑडिटोरियम सभांगणदल्लि हम्मिकोळ्ळलागित्तु ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಬೆಂಗಳೂರಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಗಾಯಕರಾದ ಡಾಕ್ಟರ್ ಅಕೈ ಪದ್ಮಶಾಲಿರವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿಯೇ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಕನಸನ್ನು ಕಂಡಾಗ ಅಂತಹ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸುತ್ತಾನೆ. ಉತ್ತಮ ಫಲಿತಾಂಶ ಪಡೆದವರು ಉದ್ಯೋಗವನ್ನು ಸುಲಭವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ತುಮಕೂರು ವಿದ್ಯಾರ್ಥಿನಿಯರ ಅಲ್ಯೂಮಿನಿ ಹಾಗೂ ತಹಸೀಲ್ದಾರರಾದ ಶ್ರೀಮತಿ ಕಾವ್ಯರವರು ಮಾತನಾಡುತ್ತಾ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಆತ್ಮವಿಶ್ವಾಸದಿಂದಲೇ ವಿದ್ಯಾರ್ಥಿಗಳು ಗೆಲುವಿನ ಮೆಟ್ಟಿಲು ಏರಬಹುದು. ವಿದ್ಯಾರ್ಥಿಗಳ ತಮ್ಮ ಜೀವನದಲ್ಲಿ ಗುರಿ ಎಂಬುದು ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಹಾಗೂ ಉಜ್ವಲ ಭವಿಷ್ಯವನ್ನು ರೂಪಿಸಲು ಅವಶ್ಯಕವಾಗಿರುತ್ತದೆ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕಾವ್ಯ ಶೇಷ್. ನಾನು 2022 ನಲ್ಲಿ ಕೆಎಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಇದೇ ಕಾಲೇಜಲ್ಲೇ ಪಿಯುಸಿಯನ್ನ ಓದಿರುವಂತಹ ಸ್ಟೂಡೆಂಟ್ ಆಗಿದ್ದು, ಇವತ್ತು ಇದೇ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಶ್ರೀದೇವಿ ಡಿಗ್ರಿ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಫ್ರೆಷರ್ಸ್ ಡೇಗೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿರುವಂತದ್ದು ನನಗೆ ಇನ್ನೂ ಒಂದು ಬಹಳ ಖುಷಿಯನ್ನ ತರುವಂತಹ ವಿಚಾರ ಆಗಿದೆ. ಶ್ರೀದೇವಿ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ನಾನಲ್ಲಿ ಹೊಸದಾಗಿ ಹೇಳುವಂತದ್ದೇನಿಲ್ಲ. ಯಾಕೆ ಅಂತಂದ್ರೆ, ಇದು ನಾನು ನೋಡಿರುವಂತಹ ಕಾಲೇಜ್ ಆಗಿರೋದ್ರಿಂದ ಎಲ್ಲಾ ಒಂದು ಎನ್ವಿರಾನ್ಮೆಂಟ್ ನ ನಾವಿಲ್ಲಿ ನೋಡಿದೀವಿ. ಇನ್ನೊಂದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೀವಿ. ಯಾಕೆಂದ್ರೆ ನಾವಿಲ್ಲೇ ಪಿ ಯು ಸಿ ಎಲ್ಲ ಓದಿರೋದ್ರಿಂದ ಇಲ್ಲಿ ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಟೀಮ್ ಆಗಿರ್ಬೋದು ಎಷ್ಟು ಸ್ಟೂಡೆಂಟ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮುಖಾಂತರ ನೋಡಿದೀವಿ. ಇಲ್ಲಿರುವಂತಹ ಫ್ಯಾಕಲ್ಟೀಸ್ ಏನಿದ್ದಾರೆ, ಯಾಕೆಂದ್ರೆ ನಾನು ಓದಾಗಿಂದ ನೋಡ್ತಾ ಇರೋಂಥವ್ರು, ಜೊತೆಗೆ ನಾನು ಇಲ್ಲಿ 8 ಮಂತ್ಸ್ ಕೂಡ ವರ್ಕ್ ಮಾಡಿದ್ದೆ ಆಸ್ ಎ ಫ್ಯಾಕಲ್ಟಿ. ಇಲ್ಲಿರುವಂತಹ ಫ್ಯಾಕಲ್ಟೀಸ್ ಸ್ಟೂಡೆಂಟ್ಸ್ಗಳನ್ನ ಅವ್ರದೇ ಆದಂತಹ ಅವ್ರ ಮನೆ ಮಕ್ಕಳು ತರನೇ ಟ್ರೀಟ್ ಮಾಡ್ತಾರೆ. ನಮ್ಮ ಮಕ್ಕಳು ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ನ ಮಕ್ಕಳು ಇಡೀ ಭಾರತದಲ್ಲಾಗ್ಲಿ ನಮ್ಮ ಕರ್ನಾಟಕದಲ್ಲಾಗ್ಲಿ ಒಂದು ಒಳ್ಳೊಳ್ಳೆ ಕಡೆ ಅವರ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬರಲಿ ಅಂತ ಆಶಯವನ್ನ ಇಟ್ಕೊಂಡು ಪಾಠ ಮಾಡ್ತಾರೆ. ಸೊ ಹಾಗಾಗಿ ತುಂಬಾನೇ ಖುಷಿ ಆಗ್ತಿದೆ ಇದೇ ಕಾಲೇಜಿನ ಸ್ಟೂಡೆಂಟ್ ಆಗಿ ಇವತ್ತು ಡಿಗ್ರಿ ಕಾಲೇಜ್ ಫ್ರೆಷರ್ಸ್ ಡೇಗೆ ಗೆಸ್ಟ್ ಆಗಿ ಬಂದಿರುವಂತದ್ದು. ಥ್ಯಾಂಕ್ ಯು ಸರ್ ಇನ್ವೈಟ್ ಮಾಡಿ. ಬೆಂಗಳೂರಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಗಾಯಕರಾದ ಡಾಕ್ಟರ್ ಅಕೈ ಪದ್ಮಶಾಲಿರವರು ಮಾತನಾಡುತ್ತಾ, ವಿದ್ಯಾರ್ಥಿಗಳು ಆತ್ಮವಿಶ್ವಾಸ, ಕೌಶಲ್ಯ, ಶ್ರದ್ಧೆ, ಸಮಯ ಪ್ರಜ್ಞೆ ಇತ್ಯಾದಿಗಳ ಮೂಲಕ ಯಶಸ್ಸನ್ನು ಸಾಧಿಸಬಹುದು. ಉತ್ತಮ ಫಲಿತಾಂಶ ಪಡೆದವರು ಉದ್ಯೋಗವನ್ನು ಸುಲಭವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ನಮಸ್ಕಾರ. ನನ್ನ ಹೆಸರು ಅಕ್ಕೈ ಪದ್ಮಶಾಲಿ. ಸಾಮಾಜಿಕ ಹಾಗೂ ರಾಜಕೀಯ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ನಾನ್ ಆಯ್ಕೆಯ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಯೋಜಕಿಯಾಗಿ ಹೆಣ್ಣು ಮಕ್ಕಳನ್ನ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಹೆಂಗೆಲ್ಲ ಸಬಲೀಕರಣ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿದ್ದೀನಿ. ನಮ್ಮ ಶ್ರೀದೇವಿ ಡಿಗ್ರಿ ಕಾಲೇಜ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಸೆಂಟ್ರಿಂದ ಇನ್ವಿಟೇಷನ್ ನಮ್ಮ ಪ್ರಾಂಶುಪಾಲರು ಇವರು ಫೋನ್ ಮಾಡಿ ಇನ್ವೈಟ್ ಮಾಡಿದಾಗ ನಾನು ಸ್ವಲ್ಪ ದಿಗ್ಭ್ರಾಂತಳಾಗಿದ್ದೆ. ಹಾಗಾಗಿ ಪ್ರಿನ್ಸಿಪಲ್ ನನ್ನ ಕೇಳ್ತಾರೆ ಯಾವ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದಾಗ ಫ್ರೆಷರ್ಸ್ ಡೇ ಇದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಫ್ರೆಷರ್ಸ್ ಡೇ ಅನ್ನೋದು ತುಂಬ ಮಕ್ಕಳು ಅವರು ಬೆಳೆದಿರುವಂಥ ವಾತಾವರಣ ಇಟ್ಕೊಂಡು ಈ ಕಾಲೇಜಿಗೆ ಬಂದು ಇದೊಂದು ದೊಡ್ಡ ಪ್ರಪಂಚನ ನೋಡುವಂಥ ಆ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯಲ್ಲಿ ಭಾಗವನ್ನು ಮಾಡಿದಂಥ ಇವತ್ತು ಶ್ರೀದೇವಿ ಡಿಗ್ರಿ ಕಾಲೇಜಿಗೆ ನಾನು ಧನ್ಯವಾದ ಅತ್ಯುತ್ಕೃಷ್ಟವಾದ ಪ್ರತಿಯೊಂದು ಪ್ರಾಂಶುಪಾಲರೆ. ಮತ್ತು ಈ ಕಾಲೇಜಿನಲ್ಲಿ ನಮ್ಮಂಥ ಸಮುದಾಯದವನ್ನು ಕರೆಸಿ ಈ ಒಂದು ಮುಖ್ಯ ಆತಿಥ್ಯವನ್ನು ಭಾಗವಾಗಿ ನೀವು ಭಾಜನರಾಗಬೇಕು ಅಂತ ಕೊಟ್ಟಂಥದ್ದು ಆ ಇಡೀ ಸಂಸ್ಥೆಯ ಮಂಡಳಿಗೆ, ಆ ಅಧ್ಯಕ್ಷರಿಗೆ, ಆ ನಿರ್ದೇಶಕರಿಗೆ, ಇಡೀ ಒಂದು ಆ ಶಿಕ್ಷಕ ವೃಂದಕ್ಕೆ ನಾನು
ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಇಲ್ಲಿ ಇವತ್ತು ನಾನು ಬಂದು ಹೋದ್ರೆ ನನಗೆ ಏನನ್ಸಿತ್ತು ಅಂತಂದ್ರೆ ಮಕ್ಕಳು ಸಚ್ ಅ ಪೊಟೆನ್ಷಿಯಲ್ ಎನರ್ಜಿ ಇರುವಂಥ ಮಕ್ಕಳನ್ನ ನಾವು ನರ್ಚರ್ ಮತ್ತು ನರ್ಜಿ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅವರ ಫ್ಯೂಚರ್ನ ನಾವು ಶೇಪನ್ ಮಾಡಲಿಕ್ಕೆ ಅಂತೇಳಿ. ಹಾಗಾಗಿ ನಾನು ಹೇಳ್ತೇನೆ ನಮ್ಮ ಭಾಷೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಈಗಿನ ಮಕ್ಕಳು ತಮ್ಮ ವಿಚಾರ ಅಂತ ನೋಡಬಾರ್ದಿಲ್ಲ, ನಾನು ಮತ್ತು ನಾವಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ಅನ್ನೋದ್ರೆ ನನ್ನ ದೃಷ್ಟಿಕೋನದಲ್ಲಿ ಹೋದ್ರೆ ನಾವು ಅನ್ನೋದನ್ನ ಎಲ್ಲ ಒಂದು ಒಳಗೊಳ್ಳಬೇಕೇ ರಾಜಕೀಯವನ್ನ ಮಾತಾಡೋದ್ರ ಜೊತೆಗೆ. ಶ್ರೀದೇವಿ ಕಾಲೇಜು ಆಡಳಿತಾಧಿಕಾರಿಯಾದ ಟಿವಿ ಬ್ರಹ್ಮದೇವಯ್ಯ, ಶ್ರೀದೇವಿ ಪದವಿ ಮತ್ತು ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಮುಬಾರಕ್ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ. ತುಮಕೂರಿನ ಬಟವಾಡಿ ಎಪಿಎಂಸಿ ಯಾರ್ಡ್ ಬಳಿಯ ಶಿವಕುಮಾರ ಸ್ವಾಮೀಜಿ ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆ ಹನುಮಂತಯ್ಯನವರು ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ನರಸಿಂಹಮೂರ್ತಿ ಮಾತನಾಡಿ, ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದ್ದು ಅನ್ನ ಸಂತರ್ಪಣೆ ಮಾಡಿಕೊಂಡು ಬಂದಿದ್ದೇವೆ. ಕನ್ನಡ ರಾಜ್ಯೋತ್ಸವದ ಸವಿ ನೆನಪಿಗಾಗಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆ ಹನುಮಂತಯ್ಯನವರಿಗೆ ಸನ್ಮಾನ ಮಾಡಲಾಯಿತು. ಭುವನೇಶ್ವರಿ ತಾಯಿ ಎಲ್ಲರಿಗೂ ಒಳಿತು ಮಾಡಲಿ ಎಂದರು. ಈ ನಮ್ಮ ಬಟವಾಡಿಯ ಆಟೋ ಚಾಲಕರ ಸಂಘದಿಂದ ಇಂದು ಕನ್ನಡ ರಾಜ್ಯೋತ್ಸವವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಸಹ ಇದೇ ರೀತಿ ಇವರು ಕನ್ನಡ ರಾಜ್ಯೋತ್ಸವವನ್ನು ಮಾಡಿ ಪ್ರತಿ ಜನಕ್ಕೆ ಒಂದು ಊಟದ ದಾಸೋಹವನ್ನು ಸಹ ನಡೆಸ್ತಾರೆ. ಇವತ್ತು ಇಂದಿನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆ ಹನುಮಂತಯ್ಯನವ್ರನ್ನ ಕರೆಸಿ ಇವತ್ತು ನಾವು ಧ್ವಜಾರೋಹಣವನ್ನು ಮಾಡಿಸಿದ್ವಿ. ಮತ್ತೆ ಇವತ್ತು ಅವ್ರಿಗೆ ಒಂದು ಸನ್ಮಾನವನ್ನು ಸಹ ಸನ್ಮಾನ ಕಾರ್ಯಕ್ರಮವನ್ನು ಸಹ ನಮ್ಮ ಆಟೋ ಚಾಲಕರ ಸಂಘದಿಂದ ಇಟ್ಕೊಂಡಿದ್ರು. ಅದು ಸಂಪೂರ್ಣವಾಗಿ ಚೆನ್ನಾಗಿ ಇವತ್ತು ಆ ಕಾರ್ಯಕ್ರಮ ನಡೆದಿದೆ. ಆದ್ದರಿಂದ ಎಲ್ಲ ಆಟೋ ಚಾಲಕರಿಗೂ ಸಹ ಈ ನಮ್ಮ ಜೈ ಕನ್ನಡ ಭುವನೇಶ್ವರಿಯ ಪರವಾಗಿ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೇದಾಗಲಿ, ಮತ್ತು ನಮ್ಮ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತಂತೇಳಿ ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದಂತ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕೆ ಹನುಮಂತಯ್ಯ ಅವರನ್ನು ಆಟೋ ಚಾಲಕರ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಹರೀಶ್, ಹನುಮಂತಯ್ಯ, ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಎರೇಹಳ್ಳಿ ಗ್ರಾಮದ ಶ್ರೀ ಕೆಂಪಮ್ಮ ದೇವಿಯವರ ಕದಲಿ ಪೂಜೆ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 25ರಂದು ಏರ್ಪಡಿಸಲಾಗಿದೆ. ಶ್ರೀ ಕೆಂಪಮ್ಮ ದೇವಿಯ ಸಹಸ್ರ ದೀಪೋತ್ಸವವನ್ನು ನವೆಂಬರ್ 25ರ ಶುಕ್ರವಾರ ಬೆಳಗ್ಗೆ 6:30ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 10:30ಕ್ಕೆ ಶ್ರೀ ಕೆಂಪಮ್ಮ ದೇವಿಯವರ ಉತ್ಸವ ಮೂರ್ತಿಯು ಮೂಲಸ್ಥಾನಕ್ಕೆ ದಯಮಾಡಿಸುವುದು, ಮೂಲ ವಿಗ್ರಹಕ್ಕೆ ಅಭಿಷೇಕ ಮತ್ತು ಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ನೆರವೇರಿಸಲಾಗುತ್ತದೆ. ಸಹಸ್ರ ದೀಪೋತ್ಸವದ ನಂತರ ದೇವಿಯನ್ನು ಗ್ರಾಮದ ರಾಜಬೀದಿಗಳಲ್ಲಿ ಕಲಾತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಗುತ್ತದೆ. ಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಆದ ಬಳಿಕ ಸಕಲ ವಾದ್ಯಗೋಷ್ಠಿ ಹಾಗೂ ಮದಲಸಿಯೊಂದಿಗೆ ಅಮ್ಮನವರು ಸ್ವಗ್ರಾಮಕ್ಕೆ ಮರಳುತ್ತಾರೆ. ಅಂದು ಸಂಜೆ 7:30ಕ್ಕೆ ತುಮಕೂರಿನ ಕ್ರೇಜಿ ಸ್ಟಾರ್ ಆರ್ಕೆಸ್ಟ್ರಾ ತಂಡದವರಿಂದ ಮನರಂಜನೆ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ದೇಗುಲದ ಆಡಳಿತ ಮಂಡಳಿ, ಎರೇಹಳ್ಳಿ ಹಾಗೂ ಸುತ್ತಮುತ್ತಲ 7 ಹಳ್ಳಿ ಗ್ರಾಮಸ್ಥರು ಕರೆ ನೀಡಿದ್ದಾರೆ. ನಮಸ್ಕಾರ. ದಿನಾಂಕ 25/11/2022 ಶುಕ್ರವಾರದಂದು ಸುವರ್ಣಮುಖಿ ನದಿ ದಡದಲ್ಲಿರುವ ಆದಿಶಕ್ತಿ ಶ್ರೀ ಕೆಂಪಮ್ಮ ದೇವಿಯವರ ಸಹಸ್ರ ದೀಪೋತ್ಸವ ಹಾಗೂ ಕದಲಿ ಕಾರ್ಯಕ್ರಮವನ್ನು ಬೆಲಗೂರು ಮಹಾಸಂಸ್ಥಾನದ ಶ್ರೀ ಶ್ರೀ ವಿಜಯ ಮಾರುತಿ ಮಹಾಗುರುಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎರೇಹಳ್ಳಿ ಹಾಗೂ ಏಳುಹಳ್ಳಿ ಗ್ರಾಮಸ್ಥರು, ಆಜುಬಾಜಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಮಾರುತಿ ಪ್ರಸಾದ್, ಅಮೋಕ್. ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ನಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ಇದರಿಂದ ಬೇಸತ್ತ ರಾಜ್ಯದ ಜನತೆ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಪಕ್ಷವನ್ನ ಬೆಂಬಲಿಸಲು ಮುಂದಾಗಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ ಗೌರಿಬಿದನೂರಿನಲ್ಲಿ ತಿಳಿಸಿದರು.
ಗೌರಬೆದನೂರು ನಗರದ ಎಎನ್ವಿಆರ್ ಸಭಾಂಗಣದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಆಯೋಜನೆ ಮಾಡಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ನಮ್ಮ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ ಮಹತ್ವಾಕಾಂಕ್ಷೆ ಯೋಜನೆಯಾದ ಪಂಚರತ್ನ ಯೋಜನೆಯನ್ನು ರಾಜ್ಯ ವ್ಯಾಪ್ತಿಯಲ್ಲಿ ಪ್ರಚಾರ ಆಗುತ್ತಿದೆ. ಇದೇ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಚಾಲನೆ ನೀಡಿದ್ದು, ಈ ಪಂಚರತ್ನ ರಥ ನಮ್ಮ ತಾಲೂಕಿಗೆ ಇದೇ 26ರಂದು ಆಗಮಿಸಲಿದೆ. ಎಲ್ಲ ಕಡೆ ಬಹಿರಂಗ ಸಭೆಯಲ್ಲಿ ನಮ್ಮ ನಾಯಕರಾದ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿದೆ. ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು. ಕಾರ್ಯಕರ್ತರು ಹಾಗೂ ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ನಮ್ಮೆಲ್ಲ ಮುಖಂಡರ ಜೊತೆ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಗುಂಡ್ಲುಕತ್ತೂರಿಗೆ ಬಂದು ಗುಂಡ್ಲುಕತ್ತೂರಲ್ಲಿ ಒಂದು ರಥದಲ್ಲಿ ರೈತರ ಜೊತೆ ಮಾತಾಡಿ ಅಲ್ಲಿಂದ ನಗರಗೇರಿ ಹೋಬಳಿಯ ಒಂದು ವಾರ್ದಸಳ್ಳಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ನಲ್ಲಿ ಅಲ್ಲಿ ಸಾರ್ವಜನಿಕ ಸಭೆಯನ್ನು ಆ ಹೋಬಳಿ ಮಟ್ಟದ ಒಂದು ಸಾರ್ವಜನಿಕ ಸಭೆಯನ್ನು ಆಯೋಜಿಸಿದ್ದೀನಿ. ಅಲ್ಲಿಂದ ದೀಪಾವಳಿ ಕ್ರಾಸದಲ್ಲಿ ಇನ್ನು ನಮ್ಮ ಹುಡುಗರು ಅಶ್ವಥ್ ರೆಡ್ಡಿ ಅವರು ಕೋರ್ಕೊಂಡಿದ್ದೆ, ಈಗ ಅದನ್ನು ನಾವು ಸಾಯಂಕಾಲ ಮಾಡ್ತೀವಿ. ಹುಡುಗರು ಬಂದು ಒಂದು ಹೋಗೋದ ಬಿಡೋದ ಅಂತ ಹೇಳ್ಬಿಟ್ಟು ನಮ್ಮ ರೂಟ್ ಈ ರೀತಿ ಇದೆ, ಅದನ್ನು ತಮಗೆ ತಿಳಿಸ್ತಿದ್ವಿ. ಸಾಯಂಕಾಲ ದೀಪಾವಳಿಯ ಅದಾದಮೇಲೆ ನಾಮಗೂರು ಕಡುಗೂರು ಗಂಗಸಂದ್ರ ಮುಖೇನ ಬೈಪಾಸ್ ರಸ್ತೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಖಾಂತರ ಗೌರಿ ಬಿದ್ದೂರಿನ ರಾಜಬೀದಿಯಲ್ಲಿ ಮೆರವಣಿಗೆಯ ಮೂಲಕ ಬಂದು ನಮ್ಮ ನಾಗರೆಡ್ಡಿ ವೃತ್ತದಲ್ಲಿ ಒಂದು ನಾಗರೆಡ್ಡಿ ಸರ್ಕಲ್ನಲ್ಲಿ ಒಂದು ಸಭೆಯನ್ನು ಆಯೋಜಿಸಿ ಅಲ್ಲಿಂದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರೈತರ ಮಹಿಳೆಯರ ಮತ್ತು ಯುವಕರ ಅಭಿವೃದ್ಧಿಗೆ ಮುಂದಾಗಿದ್ದಾರೆ, ಅವರ ಕೈ ಜೋಡಿಸಬೇಕು ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಜಿಲ್ಲೆಯನ್ನಾಗಿ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ. ರೈತರ ಸಾಲ ಮನ್ನಾ ಮಾಡಿ ಅವರ ಬಾಳಿಗೆ ದಾರಿದೀಪವಾಗಿದ್ದಾರೆ ಎಂದರು. ಪಂಚಾಯತಿ ಯೋಜನೆಯನ್ನು ನಮ್ಮ ಪ್ರಾದೇಶಿಕ ಪಕ್ಷವಾದಂತಹ ಜೆ ಡಿ ಎಸ್ ಪಕ್ಷದ ವತಿಯಿಂದ ಕುಮಾರಣ್ಣನ ನೇತೃತ್ವದಲ್ಲಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದಿಂದ ಈ ಒಂದು ಯೋಜನೆಯನ್ನು ಹಾಕ್ಕೊಂಡು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ 26ನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಒಂದು ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಬಂದದನ್ನು ಮುಖಂಡರು ಮೂರ್ತನ್ನು ತಿಳಿಸಿದ್ದಾರೆ. ಆದ್ದರಿಂದ ಈ ಒಂದು ಯೋಜನೆ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಹಾಗೆಯೇ ತಾಲೂಕಿನ ಸಮಸ್ತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಾವು ಒಂದು 2,500 ಬೈಕ್ಗಳನ್ನು ಆಯೋಜನೆ ಮಾಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಜಾಮೀನ್ ರಾಜ, ಪ್ರಭು, ಯುವ ಘಟಕದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಎಸ್ಸಿ ಘಟಕದ ಅಧ್ಯಕ್ಷ ರಾಘವೇಂದ್ರ, ನಾಸಿರ್, ಖಜಾಂಚಿ ಭಾಸ್ಕರ್, ಗುಂಡಾಪುರ ಶ್ರೀನಿವಾಸ್, ಸದ್ದಾಂ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ಇತಿಹಾಸ ಪ್ರಸಿದ್ಧ ತುಮಕೂರಿನ ಗೋಳೂರು ಗಣಪತಿ ವಿಗ್ರಹದ ವಿಸರ್ಜನಾ ಮಹೋತ್ಸವ ಇದೇ ತಿಂಗಳ 26 ಮತ್ತು 27ರಂದು ನಡೆಯಲಿದ್ದು ಭರದಿಂದ ಸಿದ್ಧತೆಗಳು ನಡೆಯುತ್ತಿವೆ. ತುಮಕೂರು ಹೊರವಲಯದ ಗೋಳೂರಿನಲ್ಲಿ ಕಳೆದ ತಿಂಗಳು ಪ್ರತಿಷ್ಠಾಪಿಸಲಾಗಿದ್ದ ಇತಿಹಾಸ ಪ್ರಸಿದ್ಧ ಗೋಳೂರು ಮಹಾಗಣಪತಿಗೆ ಅಂದಿನಿಂದ ಇಂದಿನವರೆಗೂ ಪ್ರತಿನಿತ್ಯ ವಿಶೇಷ ಪೂಜಾ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಗಣೇಶ ಮೂರ್ತಿಯ ದರ್ಶನಕ್ಕಾಗಿ ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇದೇ ತಿಂಗಳ 26 ಮತ್ತು 27ರಂದು 2 ದಿನಗಳ ಕಾಲ ಗಣೇಶ ವಿಸರ್ಜನಾ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಮಂದಿ ಸಾಕ್ಷಿಯಾಗಲಿದ್ದಾರೆ. ಇದೇ ತಿಂಗಳ 26ರಂದು ಸಂಜೆ ಗಣೇಶ ಮೂರ್ತಿಯನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಭವ್ಯ ಹೂವಿನ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಜಾನಪದ ಕಲಾಮೇಳಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಲಾಗುವುದೆಂದು ಮಹಾಗಣಪತಿ ಭಕ್ತ ಮಂಡಳಿ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿಎಸ್ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶಿವಕುಮಾರ್, ನಾನು ಗೋಳೂರು ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು ಹಾಗೂ ಇತಿಹಾಸ ಪ್ರಸಿದ್ಧ ಗೋಳೂರು ಗಣಪತಿ ಭಕ್ತ ಮಂಡಳಿಯ ಅಧ್ಯಕ್ಷರಾಗಿ ಮಾತನಾಡಲು ಇಚ್ಛಿಸುತ್ತೇನೆ. ಇದೇ ತಿಂಗಳು 26ನೇ ತಾರೀಕು ಮತ್ತು 27ನೇ ತಾರೀಕು ಗೋಳೂರು ಗಣಪತಿಯ ಒಂದು ವಿಸರ್ಜನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಈ ವಿಷಯವಾಗಿ ಈಗಾಗಲೇ ಗಣಪತಿಯ ಒಂದು ಜಾತ್ರೆಗೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವತ್ತಿನ ದಿವಸ ಯಾವ ರೀತಿ ವಿಸರ್ಜನೆ ಮಾಡಬೇಕು, ಯಾವ ರೀತಿ ಜಾತ್ರೆ ಮಾಡಬೇಕು ಅನ್ನೋದರಲ್ಲಿ ನಾವೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಆ ಒಂದು ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಂಡಿದ್ದೀವಿ.
ಇದೇ ತಿಂಗಳು 26ನೇ ತಾರೀಕು ಶನಿವಾರ ರಾತ್ರಿ ಗಣಪತಿಯನ್ನ ಗೂಳೂರಿನ ರಾಜಬೀದಿನಲ್ಲಿ ಮೆರವಣಿಗೆ ಮುಖಾಂತರ ಅನೇಕ ಜನಪದ ಸಾಹಿತ್ಯದೊಂದಿಗೆ ಕೀಲುಕುದುರೆ ಇರಬಹುದು ಮಹಿಳಾ ವೀರಗಾಸೆ ಇರಬಹುದು ಚಂಡೆ ವಾದ್ಯ ಕೇರಳದ ತಂಡ ಮತ್ತೆ ರಾಣಿಬೆನ್ನೂರು ಹಾಗೆ ಚಿಕ್ಕಮಗಳೂರ ಕೀಲುಕುದುರೆ ತಂಡಗಳೊಂದಿಗೆ ರಾತ್ರಿ ಎಲ್ಲ ಮೆರವಣಿಗೆ ಮಾಡಿ ಬೆಳಗ್ಗೆ 6 ಗಂಟೆಗೆ ಊರಿನ ಮಧ್ಯಭಾಗದಲ್ಲಿ ಒಂದು ಗಣಪತಿ ವಿಗ್ರಹವನ್ನು ಗ್ರಾಮಸ್ಥರ ಪೂಜೆಗೋಸ್ಕರ ಬಿಡುವನ್ನು ಕೊಡ್ತೇವೆ ಅದರ ಜೊತೆಗೆ ಮತ್ತೆ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಜಾತ್ರೆ ಪ್ರಾರಂಭವಾಗಿ ಮತ್ತೆ ಅದೇ ರೀತಿ ಜಾತ್ರಾ ಮಹೋತ್ಸವವನ್ನು ವಿವಿಧ ಜಾನಪದ ಗೀತೆಗಳು ಮತ್ತೆ ಜಾನಪದ ಸಾಹಿತ್ಯದೊಂದಿಗೆ ಮತ್ತೆ ಕೀಲುಕುದುರೆ ಇರಬಹುದು ಮದಕರಿ ನಾಯಕನ ಒಂದು ದೃಶ್ಯ ಇರಬಹುದು ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಜನಪದ ತಂಡಗಳೊಂದಿಗೆ ಒಂದು ಮತ್ತೆ ರಾಜಬೀದಿನಲ್ಲಿ ಒಂದು ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಬರ್ತಾ ಇದ್ವಿ ಈ ಆ ಜಾತ್ರೆಯ ನಂತರ 5 ಗಂಟೆಗೆ ಗೂಳೂರು ಕೆರೆಯಲ್ಲಿ ವಿಸರ್ಜನೆ ಮಾಡೋದಕ್ಕೆ ಸುಮಾರು ರಾಜ್ಯಾದ್ಯಂತ ಅನೇಕ ಭಕ್ತರು ಸಾವಿರಾರು ಮಂದಿ ಭಕ್ತರು ಬಂದು ಈ ಜಾತ್ರೆಯನ್ನು ವೀಕ್ಷಣೆ ಮಾಡ್ತಾರೆ ಮತ್ತೆ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರ ಒಂದು ಸಹಕಾರ ಅಗತ್ಯವಿದೆ ಅದರಿಂದ ತುಂಬ ಈ ಒಂದು ಗಣಪತಿ ಜಾತ್ರೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಭಕ್ತಾದಿಗಳು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತ ನಾನು ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಂತೀನಿ ಅಂದು ಇಡೀ ರಾತ್ರಿ ಗಣಪತಿ ಮೆರವಣಿಗೆ ನಡೆಯಲಿದ್ದು ಮೂರನೇ ದಿನ ಮಧ್ಯಾಹ್ನ ಗ್ರಾಮದಲ್ಲಿ ಮೆರವಣಿಗೆ ನಡೆಸಿ ಸಂಜೆ 5 ಗಂಟೆ ವೇಳೆಗೆ ಗೂಳೂರು ಕೆರೆಯಲ್ಲಿ ವಿಸರ್ಜನೆ ಕಾರ್ಯ ನಡೆಸಲಾಗುವುದೆಂದು ತಿಳಿಸಿದರು ಇನ್ನು ಈ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಶಿವಕುಮಾರ್ ಕೋರಿದ್ದಾರೆ ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು 2022-23 ಸಾಲಿನಲ್ಲಿ ಜಿಲ್ಲೆಯಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಆರಂಭವಾಗಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಅವರು ಗೌರಿಬಿದನೂರಿನಲ್ಲಿ ತಿಳಿಸಿದರು ಗೌರಿಬಿದನೂರು ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಜಿಲ್ಲೆಯ ಸಮಸ್ತ ಜನರ ಹೆಮ್ಮೆಯಾದ ಸರ್ಕಾರಿ ವೈದ್ಯಕೀಯ ಕಾಲೇಜು ನಿರ್ಮಾಣ ಹಂತದಲ್ಲಿರುವ ನೂತನ ಕಟ್ಟಡದಲ್ಲಿ ಮುಂದಿನ 3 ತಿಂಗಳಲ್ಲಿ ಆರಂಭವಾಗಲಿದೆ ಜೊತೆಗೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಸರಳ ಮೆಡಿಕಲ್ ಕಾಲೇಜು ಸಹ 2023ರ ಮಾರ್ಚ್ ಅಂತ್ಯದಲ್ಲಿ ಆರಂಭವಾಗಿ ಜನರ ಸೇವೆಗೆ ಮುಕ್ತ ಆಗಲಿವೆ ಎಂದು ತಿಳಿಸಿದರು ಇದು ಕಾಂಟ್ರಾಕ್ಟ್ ಬೇಸ್ ಗುತ್ತಿಗೆ ಆಧಾರದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ನಾವು ವೈದ್ಯರ ನೇಮಕಾತಿ ಇನ್ನೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದು ಮೂರನೇದು ಯಾವ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ತಪಾಸಣೆ ಮಾಡಲಿಕ್ಕೆ ಉಪಕರಣಗಳಾಗಲಿ ಶಸ್ತ್ರಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಉಪಕರಣಗಳಾಗಲಿ ಇವೆಲ್ಲವನ್ನು ಕೂಡ ಕಳೆದ 2 ವರ್ಷದಲ್ಲಿ ನಾವು ಒಂದು ದಾಖಲೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಏನಿವತ್ತು PHC ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಿಂದ ಹಿಡಿದು ಜಿಲ್ಲಾಸ್ಪತ್ರೆಗಳವರೆಗೂ ಕೂಡ ಶೇಕಡ 50ಕ್ಕಿಂತ ಹೆಚ್ಚು ಯಾವ ಆಸ್ಪತ್ರೆಯಲ್ಲಿ 100 ಹಾಸಿಗೆ ಇದ್ದರೆ 50ಕ್ಕಿಂತ ಹೆಚ್ಚು ಹಾಸಿಗೆಗಳು ಅಲ್ಲಿ ಆಕ್ಸಿಜನ್ ಆಮ್ಲಜನಕವನ್ನು ಅಳವಡಿಸುವಂಥ ಕೆಲಸ ಮಾಡಿದ್ವಿ ಆ ಹಾಸಿಗೆ ಇದು ಒಂದು ದಾಖಲೆ ಯಾಕೆಂದರೆ 2ನೇ ಅಲೆಯಲ್ಲಿ ನಾವು ಆಮ್ಲಜನಕದ ಕೊರತೆ ಏನು ಅನ್ನೋದನ್ನು ವಿಶ್ವ ಅದನ್ನು ಎದುರಿಸಬೇಕಾಯಿತು ಆ ಸವಾಲನ್ನು ಇದನ್ನು ಅರ್ಥ ಮಾಡಿಕೊಂಡು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಿಂದನೇ ನಾವಿವತ್ತು ಆಮ್ಲಜನಕದ ಒಂದು ಕೊರತೆಯನ್ನು ನೀಗಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ ಶಾಸಕ ಎನ್ಎಸ್ ಶಿವಶಂಕರ ರೆಡ್ಡಿ ಅವರು ಮಾತನಾಡಿ ಗೌರಿಬಿದನೂರು ನಗರದಲ್ಲಿ ಒಂದು ರಕ್ತ ನಿಧಿ ಕೇಂದ್ರ ತೆರೆಯಲು ನಾಮಗೊಂಡು ಗ್ರಾಮದಲ್ಲಿ ಮಾದರಿ ಆರೋಗ್ಯ ಕೇಂದ್ರ ತೆರೆಯಲು ಆಯುಷ್ಮಾನ್ ಯೋಜನೆಯ ಕುರಿತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯಾಪಕ ಪ್ರಚಾರ ಮತ್ತು ಜಾಗೃತಿ ಮೂಡಿಸಲು ಹಾಗೂ ಗೌರಿಬಿದನೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಚಿವರುಗಳಲ್ಲಿ ಮನವಿ ಮಾಡಿದರು ಬಹುಶಃ 1 ತಿಂಗಳು 2 ತಿಂಗಳಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಟೆಕ್ನಿಷಿಯನ್ಸು ಒಬ್ಬರೇ ಇದ್ದಾರೆ ಇನ್ನೊಬ್ಬರನ್ನ ಡಿಪ್ಯೂಟ್ ಮಾಡಿಲ್ಲ ಮತ್ತು 2 ಯೂನಿಟ್ ಈಗ ಅಲ್ಲಿ ಬೆಡ್ಸ್ ಇದೆ ಅದಕ್ಕೆ ಅದು ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ
ಆ ಡಯಾಲಿಸಿಸ್ ಯೂನಿಟ್ ನಡೀತಕ್ಕಂಥದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಹೇಳಿ ನಾನು ಹೇಳಲು ಬಯಸ್ತೇನೆ. ಮತ್ತು ನಮ್ಮಲ್ಲಿ ಎಲ್ಲ ಪರಿಪರಲ್ಲ ಹಾಸ್ಪಿಟಲ್ಸಲ್ಲಿ ಕೂಡ ಒಳ್ಳೆಯ ಸುಸಜ್ಜಿತವಾದಂಥ ಕಟ್ಟಡಗಳಾಗಿದೆ. ನಾಮಗೊಂಡು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಮಾತ್ರ ಹಳೆ ಕಟ್ಟಡ ಇದೆ, ಸೋಲ್ತಾ ಇದೆ. ಈಗಾಗಲೇ ತಾವು ಏನು ಘೋಷಣೆ ಮಾಡಿದ್ರಿ, ಮಾದರಿ ಏನು ಆಸ್ಪತ್ರೆಗಳನ್ನು ಈ ರಾಜ್ಯದಲ್ಲಿ ಕಟ್ತೀವಿ ಅಂತೇಳಿ ಆ ಯೋಜನೆಯಲ್ಲಿ ನಾಮಗೊಂಡು ಗ್ರಾಮದ ಕೂಡ ಪ್ರಪೋಸಲ್ ಹೋಗಿದೆ. ಅಲ್ಲೂ ಕೂಡ ತಾವೇನು ಈ ಹೇಳಿದ್ದೀರಿ ಆ ಥರ ಮಾದರಿ ಆಸ್ಪತ್ರೆ ಕಟ್ಟಡವನ್ನು ಕಟ್ಟೋದಕ್ಕೆ ತಾವು ಕ್ರಮ ವಹಿಸಬೇಕು ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಹೊಸೂರಲ್ಲಿ ಈಗಾಗಲೇ ಹಿಂದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಹಿಂದಿನ ಸರ್ಕಾರದಲ್ಲಿ ಮಂಜೂರಾಗಿತ್ತು. ಎಲ್ಲ ಬಿಲ್ಡಿಂಗ್ ಎಲ್ಲ ಸಂಪೂರ್ಣ ಆಗಿದೆ, ಆದರೆ ಅಲ್ಲಿ ಸ್ಟಾಫ್ ಇಲ್ಲ. ಸಾಕಷ್ಟು ಬಂಡವಾಳ ಹಾಕಿ ಅಲ್ಲಿ ಹೊಸೂರು ಹೆಲ್ತ್ ಸೆಂಟರಲ್ಲಿ ಈಗಾಗಲೇ ಖಾಲಿ ಬಿದ್ದಿದೆ. ಅಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಬೇಕು ಅಂತೇಳಿ ಹಿಂದೆ ಪ್ರಸ್ತಾವನೆ ಇತ್ತು. ಇಂದು ಗೌರಿಬಿದನೂರು ನಗರದಲ್ಲಿ 27 ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಸಾರ್ವಜನಿಕ ಆಸ್ಪತ್ರೆಯ ಕಟ್ಟಡದ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ, ಕಾದಲವೇಣಿ ಗ್ರಾಮದಲ್ಲಿ ಹಾಗೂ ಹಿರೇಬಿದನೂರಿನಲ್ಲಿ 1.10 ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಕಟ್ಟಡಗಳ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ನಡೆಯಿತು. ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯಲ್ಲಿ 2022-23 ಸಾಲಿನ 15ನೇ ಹಣಕಾಸು ಆಯೋಗದ ಅನುದಾನದಡಿ ಸುಮಾರು 2 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ನ ಅಧ್ಯಕ್ಷ ಎಂ ರವಿನಾರಾಯಣ ರೆಡ್ಡಿ, ಗೌರಿಬಿದನೂರು ನಗರಸಭೆ ಅಧ್ಯಕ್ಷಿಣಿ ರೂಪಾ ಅನಂತರಾಜು ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, 1000ಕ್ಕೂ ಹೆಚ್ಚು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕಾಂಗ್ರೆಸ್ ಪಕ್ಷದಿಂದ ಭಾರತೀಯ ಮನ ಮನಗಳಲ್ಲಿ ಸಂವಿಧಾನ ಎಂಬ ಕಾರ್ಯಕ್ರಮವನ್ನು 26 ನವೆಂಬರ್ ಸಂವಿಧಾನ ಪೀಠಿಕೆಯನ್ನು ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಜಿಎಸ್ ಪ್ರಸನ್ನಕುಮಾರ್ ಗುಬ್ಬಿಯಲ್ಲಿ ತಿಳಿಸಿದರು. ಬಿಜೆಪಿ ಪಕ್ಷವು ಸಂವಿಧಾನ ತಿದ್ದುಪಡಿ ಮಾಡಿ ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಲು ಹೊರಟಿರುವ ಜೊತೆಗೆ ಜಾತಿ ಧರ್ಮ ವಿಚಾರದಲ್ಲಿ ದೇಶವನ್ನು ಹೊಡೆಯುವ ಕೆಲಸವನ್ನು ಮಾಡುತ್ತಾ ಇರುವ ಹಿನ್ನೆಲೆ ನವೆಂಬರ್ 26 ಸಂವಿಧಾನ ದಿನವನ್ನು ಆಚರಿಸುವ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರವು ಹೊರಟಿದ್ದು ಸಂವಿಧಾನ ರಚನೆಯ ವೇಳೆಯ ಹಾಗು ಹೋಗುಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿ ಹೇಳುವ ಕೆಲಸ ಮಾಡುತ್ತಿಲ್ಲ. ಹಾಗಾಗಿ ಗುಬ್ಬಿ ತಾಲೂಕಿನಲ್ಲಿ 50,000ಕ್ಕೂ ಅಧಿಕ ಮನೆಗಳಿಗೆ ಸಂವಿಧಾನ ಪೀಠಿಕೆಯನ್ನು ಕಾರ್ಯಕರ್ತರ ಮುಖೇನ ತಲುಪಿಸುವ ಮೂಲಕ ಅರಿವು ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಜಿಎಸ್ ಪ್ರಸನ್ನ ಕುಮಾರ್ ತಿಳಿಸಿದರು. ಸಮಾಜವನ್ನ ಯಾವುದರ ಮೇಲೆ ಆಧಾರಿತವಾಗಿ ತಿನ್ನಬೇಕು ಅನ್ನೋ ವಿಚಾರನೆ ಮರೆತು ಮತ್ತೆ ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಹೊರಟಿದೆ. ಸೊ ಹಾಗಾಗಿ ಅದನ್ನ ತಪ್ಪಿಸಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯರು ನಮ್ಮ ಸಂವಿಧಾನ ಏನು, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಅದು ಅಡಕವಾಗಿದೆ, ಅಷ್ಟನ್ನ ತಿಳ್ಕೊಂಡ್ರೆ ಪ್ರತಿಯೊಬ್ಬ ಪ್ರಜೆನೂ ಕೂಡ ಭಾರತೀಯ ಪ್ರಜೆ ಬಹಳ ಸುಖ ಸಂತೋಷದ ನೆಮ್ಮದಿಯಿಂದ ಬದುಕಲು ಸಾಧ್ಯ ಇದೆ. ಆದರೆ ಅವನ್ನೇ ಇಟ್ಟುಬಿಟ್ಟು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಮನುಷ್ಯತ್ವ ಇವೆಲ್ಲವನ್ನೂ ಕಿತ್ತಾಕುವ ಸಂದರ್ಭಗಳು ಬರ್ತಾ ಇರೋದ್ರಿಂದ ಎಚ್ಚರಿಸೋಸ್ಕರ ಕಾಂಗ್ರೆಸ್ ಪಕ್ಷ ಈ ಕಾರ್ಯಕ್ರಮವನ್ನು ಗುಬ್ಬಿ ತಾಲೂಕಲ್ಲಿ ಆಯೋಜಿಸಿದೆ. ಸಂವಿಧಾನ ರಚನೆಯ ವೇಳೆ ಹಲವು ಚಿಂತಕರ ಜೊತೆಗೂಡಿ ಚರ್ಚಿಸಿ ಸಮಾಜಕ್ಕೆ ಅಗತ್ಯವಿರುವ ಕಾನೂನುಗಳನ್ನು ಸಂವಿಧಾನದಲ್ಲಿ ದಾಖಲಿಸಿದ್ದು ಆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ತಮಗೆ ಅನುಗುಣವಾಗಿ ಸಂವಿಧಾನವನ್ನು ಮಾಡಿಕೊಳ್ಳಲು ಹೊರಟಿದೆ. ಹಾಗಾಗಿ ಮತದಾರರನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಮುಂದಾಗಿರುವುದಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ತಿಳಿಸಿದರು. ಬೇರೆ ಯಾರು ಸರಿ ಇಲ್ವಾ? ಅಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಬ್ರಿಟಿಷರ ಕೈಯಿಂದ ಸ್ವಾತಂತ್ರ್ಯಗೊಂಡು ಇವತ್ತು ನಿಮಗೆಲ್ಲ ಸುಖವಾಗಿ ಅವಕಾಶ ಮಾಡಿಕೊಟ್ಟಂತ ಆ ಮಹಾನ್ ನಾಯಕರ ಹೆಸರು ಯೋಗ್ಯತೆಗಳಿಲ್ಲ ಅಂತ ಎಲ್ಲ ವಾಮ ಮಾಡಿ ಇಟ್ಕೊಂಡು ಇವತ್ತು ಅಧಿಕಾರ ಅನುಭವಿಸ್ತಾ ಇದ್ರಲ್ಲ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತರವನ್ನು ಕೊಡಲಿಕ್ಕೆ ಹೋಗ್ತಾರೆ ಜನ ಅದನ್ನು ಅರ್ಥ ಮಾಡಿಕೊಂಡು ತಿಳಿಸಿದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಗರ ಅಧ್ಯಕ್ಷ ಶಿವು, ಮುಖಂಡರಾದ ತಾತಯ್ಯ, ಜಯಣ್ಣ, ಶ್ರೀನಿವಾಸ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.
ಪಾವಗಡದ ಪುರಸಭೆ ಅಧ್ಯಕ್ಷರಾಗಿ ಕಳೆದ ಬಾರಿ ಆಯ್ಕೆಯಾಗಿರುವ ಡಿ ವೇಲುರಾಜ್ ಗುರುವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಡಿ ವೇಲುರಾಜ್ ಅವರು ಕಳೆದ 6 ತಿಂಗಳ ಹಿಂದೆಯಷ್ಟೇ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದ್ದರು. ಇವರು ಪಟ್ಟಣದ 2ನೇ ವಾರ್ಡ್ನ ಸದಸ್ಯರಾಗಿದ್ದು ಅಧ್ಯಕ್ಷರಾಗಿ ಹುದ್ದೆ ಅಲಂಕರಿಸಿದ್ದರು. ಪಕ್ಷದ ನಾಯಕರ ನಡುವೆ ಒಡಂಬಡಿಕೆಯ ಆಧಾರದ ಮೇಲೆ ಹಾಲಿ ಶಾಸಕ ವೆಂಕಟರಮಣ ಪರವರ ಅಣತಿಯಂತೆ ರಾಜೀನಾಮೆ ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.